ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಹಲವಾರು ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿನ್ನೆ ಇದ್ದಂಥ ಒಂದು ಕೀ ಇವೆಂಟ್, ಅದು FOMC ಮೀಟಿಂಗ್ನ ಔಟ್ಕಮ್, ಅದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡಿದಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ FOMC ಮೀಟಿಂಗ್ನ ಔಟ್ಕಮ್ನ ನೋಡಿ ಉಳಿದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹೇಳಿದರೆ ಹೆಡ್ಲೈನ್ಗಳಲ್ಲಿ ನೋಡ್ಬೋದು, US ಫೆಡ್ ಮೀಟಿಂಗ್ ಹೈಲೈಟ್ಸ್, ಫೆಡ್ ಹೋಲ್ಡ್ಸ್ ರೇಟ್ ಸ್ಟಡಿ. ಅಂದರೆ ರೇಟ್ ಹೈಕ್ ಆಗಿಲ್ಲ, ಯಾವುದೇ ರೇಟ್ ಹೈಕನ್ನು ಮಾಡಿಲ್ಲ, ಆ್ಯಸ್ ಯೂಶ್ವಲ್ ಏನು ರೇಟ್ಸ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇದು ಮಾರ್ಕೆಟ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ರೇಟ್ ಕಟ್ ಬಗ್ಗೆ ಕೂಡ ಅವರು ಮಾಡಿದ್ದಾರೆ, ಎಸ್ಪೆಷಲಿ 24-25 ಅಂದರೆ ಮಾರ್ಚ್ ನಂತರ ರೇಟ್ ಕಟ್ಸ್ ಆಗ್ಬೋದು, ಆ ವರ್ಷದಲ್ಲಿ 3 ರೇಟ್ ಕಟ್ಸ್ ಆಗ್ಬೋದು ಅನ್ನೋಂಥ ಮಾಹಿತಿಯನ್ನು ಫೆಡರಲ್ ರಿಸರ್ವ್ನ ಚೀಫ್ ಜೆರೋಮ್ ಪಾವೆಲ್ ಅವರು ಕೊಟ್ಟಿದ್ದಾರೆ. ಇದರ ಕೆಲವು ಹೈಲೈಟ್ಸನ್ನು ನಾವು ನೋಡೋದಾದರೆ ನೋಡ್ಬೋದು, 5.25 ಏನಿತ್ತು ಟಾರ್ಗೆಟ್ ರೇಂಜ್, ಸೊ ಅಲ್ಲಿಗೆ ಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಿಲ್ಲ. ಹಾಗೆ ಮೀಡಿಯನ್ ಫೋರ್ಕಾಸ್ಟ್ ಕೂಡ 75 basis points ಆಫ್ ರೇಟ್ ಕಟ್ಸ್ ಇನ್ 24-4.6% ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಖಂಡಿತ ಮಾರ್ಕೆಟ್ಗೆ ಒಳ್ಳೆ ಪಾಯಿಂಟ್ ಆಗುತ್ತೆ. ಚಲೋ ನೋಡ್ಬೋದು, ಮೀಡಿಯನ್ 24 PCE ಕೋರ್ PCE ಫೋರ್ಕಾಸ್ಟ್ ಡಿಕ್ಲೈನ್ ಟು 2.4%. ಸೊ ಅಂದರೆ ಇನ್ಫ್ಲೇಷನ್. ಹಾಗೆ ನೆಕ್ಸ್ಟ್, ಫೆಡ್ ವಿಲ್ ಅಸೆಸ್ ಎಕ್ಸ್ಟೆಂಟ್ ಆಫ್ ಎನಿ ಅಡಿಷನಲ್ ಫರ್ಮಿಂಗ್ ನೀಡೆಡ್. ಜೊತೆ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಮೀಟಿಂಗ್ಗಳಲ್ಲಿ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಅಂಥ ಡಿಸಿಷನನ್ನು ತೊಗೊಳ್ತಾರೆ ಇಮಿಡಿಯೇಟ್ಲಿ ಬೇಕಾಗಿರೋವಂಥದ್ದನ್ನು. ಸೊ ಹಾಗೆ ಫೆಡ್ ಸೇಸ್ ಇನ್ಫ್ಲೇಷನ್ ಈಸ್ ಡೋವರ್ ಪಾಸ್ಟ್ ಇಯರ್ ಬಟ್ ರಿಮೇನ್ಸ್ ಎಲಿವೇಟೆಡ್. ಇದು ಕೂಡ ಅಷ್ಟೇ, ಇನ್ಫ್ಲೇಷನ್ ಕಡಿಮೆ ಆಗಿದೆ ಬಟ್ ಸ್ಟಿಲ್ ಎಂಡ್ ಆಗಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಫೆಡ್ ಸ್ವಾಪ್ಸ್ ಪ್ರೈಸ್ ಇನ್ ಹೈಯರ್ ರೇಟ್ ಕಟ್ ಓಟ್ಸ್ ಫಾರ್ 2024. ಸೊ ಓವರಾಲ್ ಹೇಳ್ಬೇಕಂತಂದರೆ ಫೆಡರಲ್ ರಿಸರ್ವ್ನ ಡಿಸಿಷನ್ಗಳು ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಇದ್ದಾವೆ, ನಿನ್ನೆ ತಗೊಂಡಿರೋವಂಥವು. ಜೊತೆಗೆ ನೆಕ್ಸ್ಟ್ ಇಯರಿಂದ ರೇಟ್ ಕಟ್ಸ್ ಕೂಡ ಆಗ್ಬೋದು ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ 3 ರೇಟ್ ಕಟ್ಸ್ ಆಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಸ್ ಆಫ್ ನೌ ಏನು ಸಿಚುಯೇಷನ್ ಇದೆ ಅದೇ ಸಿಚುಯೇಷನ್ ಕಂಟಿನ್ಯೂ ಆದರೆ ಅಪ್ ಟು 3 ರೇಟ್ ಐಕ್ಸ್ ರೇಟ್ ಕಟ್ಸ್ ಮುಂದಿನ ವರ್ಷದಲ್ಲಿ ಆಗ್ಬೋದು. ಸೊ ಇದೆಲ್ಲ ಔಟ್ಕಮ್ ಬಂದಮೇಲೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ನೋಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅದನ್ನು ನೋಡೋಣ ಬನ್ನಿ. ಗೆಳೆಯರು ನೋಡ್ಬೋದು, ಅಮೆರಿಕನ್ ಮಾರ್ಕೆಟ್ 512 points ಅಥವಾ 1.40% ಅಪ್ ಆಗಿದೆ, 37,000 ದಾಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲಿ ನೋಡ್ಬೋದು ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಈ ಡಿಸಿಷನ್ಗಳು ಬರೋವರೆಗೂ ಕೂಡ. ಸಡನ್ ಆಗಿ ಡಿಸಿಷನ್ ಬಂದ ತಕ್ಷಣ ನೋಡ್ಬೋದು ಯಾವ ರೀತಿ ರ್ಯಾಲಿ ಅಮೆರಿಕನ್ ಮಾರ್ಕೆಟಲ್ಲಿ ಕಂಡು ಬಂದಿದೆ ಅಂತ. ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ಸೇಮ್ ಫ್ಲಾಟ್ ಪರ್ಫಾರ್ಮೆನ್ಸು, ಡಿಸಿಷನ್ ಬಂದ ತಕ್ಷಣ ಸ್ಪೈಕ್. ಸೊ ಭರ್ಜರಿ ಪರ್ಫಾರ್ಮೆನ್ಸು ಅಮೆರಿಕನ್ ಮಾರ್ಕೆಟಲ್ಲಿ ಕಂಡು ಬಂದಿದೆ. ನಾವು ಓಪ್ ಇಟ್ಕೊಳ್ಬೋದು ನಮ್ಮ ಮಾರ್ಕೆಟಲ್ಲೂ ಕೂಡ ಇವತ್ತು ಇದೇ ರೀತಿಯ ರಾಕೆಟ್ ಸ್ಪೀಡ್ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನೋಡೋಣ, ಯಾಕಂದರೆ ಇದು ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಯಾವತ್ತೂ ನಡೆಯೋದಿಲ್ಲ. ಆ್ಯಸ್ ಆಫ್ ನಾವು ಖಂಡಿತ ಪಾಸಿಟಿವ್ಸ್ ಇದೆ ಅಮೆರಿಕನ್ ಮಾರ್ಕೆಟಿಂದ. ನಮ್ಮ ADR ಗಳ ಪರ್ಫಾರ್ಮೆನ್ಸನ್ನು ನೋಡಿದರೆ ಇನ್ಫೋಸಿಸ್ ADR ಅಲ್ಲಿ ಸ್ವಲ್ಪ ಡೌನ್ಫಾಲ್ ಕಂಡು ಬಂದಿದೆ. ICICI ಬ್ಯಾಂಕ್ ADR ಅಲ್ಲಿ ಹತ್ತಿರ 1% ರ್ಯಾಲಿ ಇದೆ. ಹಾಗೆ HDFC ಬ್ಯಾಂಕ್ ADR ಅಲ್ಲಿ ಆಲ್ಮೋಸ್ಟ್ 2% ರ್ಯಾಲಿ ಇದೆ. ವಿಪ್ರೋದಲ್ಲಿ 1%ಗಿಂತ ಜಾಸ್ತಿ ರ್ಯಾಲಿ ಇದೆ. ಡಾಕ್ಟರ್ ರೆಡ್ಡೀಸಲ್ಲಿ ಇಲ್ಲೂ ಕೂಡ ಹತ್ತಿರ 2% ರ್ಯಾಲಿ ಇದೆ. ಸೊ ಓವರಾಲ್ ಇನ್ಫೋಸಿಸನ್ನು ಬಿಟ್ಟರೆ ಉಳಿದ ಎಲ್ಲ ಮೇನ್ ADR ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ನಿನ್ನೆ. ನೋಡೋಣ ನಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನೆಕ್ಸ್ಟ್, ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಬರೋದಾದರೆ ಟಾಟಾ ಸ್ಟೀಲ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆನ್ರಿ ರೈಸ್ ಇನ್ಸ್ಟಿಟ್ಯೂಟ್ ಜೊತೆ MOU ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಟಾಟಾ ಸ್ಟೀಲ್ ಸುದ್ದಿಯಲ್ಲಿರುತ್ತೆ. ಇದನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಆಕೆ ಬರೋದಾದರೆ ಐ ಆರ್ ಸಿ ಟಿ ಸಿ ಒಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದೆ ತನ್ನ ಕೇಟ್ರಿಂಗ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ. ನೋಡ್ಬೋದು, ARCTC ಪ್ಲಾನ್ಸ್ ಮೇಜರ್ ಎಕ್ಸ್ಪ್ಯಾನ್ಷನ್ ಇನ್ ನಾನ್ ರೈಲ್ವೆ ಕೇಟ್ರಿಂಗ್ ಬಿಸ್ನೆಸ್. ಅಂದರೆ ಇಷ್ಟು ದಿನ ರೈಲ್ವೇಸಲ್ಲಿ ಮಾತ್ರ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಕೊಡ್ತಾ ಇತ್ತು, ಈಗ ನಾನ್ ರೈಲ್ವೆ ಕಡೆ ಕೂಡ ಗಮನ ಕೊಡ್ತಾ ಇದೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಅಂದರೆ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೇಟ್ರಿಂಗ್ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡೋದಾಗ್ಬೋದು. ಈ ರೀತಿ ವೇರಿಯಸ್ ಪ್ಲಾನ್ಸನ್ನು ಹಾಕ್ಕೊಂಡಿದೆ. ಆ ಕಾರಣಕ್ಕಾಗಿ ARCTC ಕೂಡ ಸುದ್ದಿಯಲ್ಲಿರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಇತ್ತೀಚೆಗೆ. ಎಸ್ಪೆಷಲಿ ನೋಡ್ಬೋದು 6 months ಅಲ್ಲಿ 20% ಪಾಸಿಟಿವ್ ಇದೆ. 1 ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಫ್ಲಾಟ್ ಇದೆ. ಸೊ ಒಳ್ಳೆ ರಿಕವರಿಯನ್ನು ಲಾಸ್ಟ್ 6 months ಅಲ್ಲಿ ಮಾಡಿದೆ. 5 ಇಯರ್ಸಲ್ಲಿ ಆಲ್ಮೋಸ್ಟ್ 400% ರಿಟರ್ನ್ಸ್ ಇದೆ. ಸೊ ಸ್ಟಡಿ ಮಾಡ್ಬೋದು, ಸರ್ಕಾರಿ ಕಂಪನಿ ಬಟ್ ಬಿಸ್ನೆಸ್ ವೈಸ್ ತುಂಬಾ ಚೆನ್ನಾಗಿರೋಂಥ ಕಂಪನಿ. ಹಾಗೆ ನೆಕ್ಸ್ಟ್ ಆಗಕ್ಕೆ ಬರೋದಾದರೆ NBCC, ಇದು ಕೂಡ ಒಂದು ಸರ್ಕಾರಿ ಕಂಪನಿ. 15 billion rupees ಆರ್ಡರ್ ಸಿಕ್ಕಿದೆ ಕಂಪನಿಗೆ. ಆ ಕಾರಣಕ್ಕಾಗಿ NBCC ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. 6 months ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಡಬಲ್ ಆಗಿದೆ 6 months ಅಲ್ಲಿ. 1 ಇಯರ್ಲ್ಲಿ 88%, 5 ಇಯರ್ಸಲ್ಲಿ 51%. ಸರ್ಕಾರಿ ಕಂಪನಿ, ಈಗ ಸರ್ಕಾರಿ ಕಂಪನಿಗಳ ದಿನ ಬದಲಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 5 ಇಯರ್ಸಲ್ಲಿ ನೋಡಿದ್ರೆ ಅಂಥ ಗ್ರೇಟ್ ರಿಟರ್ನ್ಸ್ ಇಲ್ಲ. ಸ್ಟಿಲ್ 1 ಇಯರ್ ಅಥವಾ 6 months ಅಲ್ಲೇ
ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು. ಕಂಪನಿಗೆ 15 ಬಿಲಿಯನ್ ರುಪೀಸ್ ಆರ್ಡರ್ ಕೂಡ ಸಿಕ್ಕಿದೆ ಇವತ್ತು. ಇದನ್ನ ಅಬ್ಸರ್ವ್ ಕೂಡ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ. ಇದು ಕೂಡ ಒಂದು ನವರತ್ನ ಕಂಪನಿ, ಇಲ್ಲೇ ಇದೆ ನೋಡಬಹುದು, ನವರತ್ನ ಸಿಪಿಎಸ್ಇ. ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪನಿ ಜರ್ಮನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ 70 ಮಿಲಿಯನ್ ಯೂರೋ ಕ್ರೆಡಿಟ್ ಲೈನ್ ಗೆ ಸೈನ್ ಮಾಡ್ತಾ ಇದೆ. ಇದನ್ನ ಸೋಲಾರ್ ಪ್ರಾಜೆಕ್ಟ್ಸ್ ಗಳಿಗೆ ಲೋನ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಇಂಡಿಯಾದಲ್ಲಿ. ಕಾರಣಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. 70 ಮಿಲಿಯನ್ ಯೂರೋಸ್ ಲೋನ್ ನ ಕಾರಣಕ್ಕೆ ಎಸ್ಪೆಷಲಿ ಸೋಲಾರ್ ಪ್ರಾಜೆಕ್ಟ್ಸ್ ಗೆ ನಮ್ಮ ಇಂಡಿಯಾದಲ್ಲಿ. ಸೊ ಇದನ್ನ ಜರ್ಮನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಸೈನ್ ಮಾಡ್ತಾ ಇದೆ. ಸೊ ಕಾರಣಕ್ಕಾಗಿ SBI ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಷನ್ ಕೊಡುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ. ನಿನ್ನೆನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಆಗ ಬರುತ್ತಾದ್ರೆ ವೇದಾಂತ 18 ತಾರೀಕು ವೇದಾಂತದ ಮೀಟಿಂಗ್ ಇದೆ ಇಂಟರಿಮ್ ಡಿವಿಡೆಂಡ್ ಬಗ್ಗೆ. ಸೊ ಡಿವಿಡೆಂಡ್ ಅನೌನ್ಸ್ ಮಾಡುತ್ತಾ ಇಲ್ವಾ ಅನ್ನೋದು 18 ತಾರೀಕು ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಾನಂತೂ ಸಾಕಷ್ಟು ಸಲ ಹೇಳಿದ್ದೀನಿ, ಇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಖಂಡಿತ ನನಗೇನು ಅಷ್ಟು ಒಳ್ಳೆ ಸ್ಟಾಕ್ ಅಂತ ಅನ್ಸೋದಿಲ್ಲ. ಬಟ್ ತುಂಬಾ ಜನ ರೆಕಮೆಂಡ್ ಮಾಡ್ತಾ ಇರ್ತಾರೆ, ತುಂಬಾ ಜನ ಇನ್ವೆಸ್ಟ್ ಕೂಡ ಮಾಡ್ತಾ ಇರ್ತಾರೆ ಬಿಕಾಸ್ ಆಫ್ ಡಿವಿಡೆಂಡ್ ಈಲ್ಡ್ ನ ಕಾರಣಕ್ಕೆ. ಸೊ ಡಿವಿಡೆಂಡ್ ಈಲ್ಡ್ ಓಕೆ ಸಿಗುತ್ತೆ, ಡಿವಿಡೆಂಡ್ ಈಲ್ಡ್ ಏನೋ, ಬಟ್ ಕ್ಯಾಪಿಟಲ್ ಗೇನ್ ಸಿಗೋದಿಲ್ಲ ಇಲ್ಲಿ ನೋಡ್ಬೋದು. 24% 5 ಇಯರ್ಸ್ ಅಲ್ಲಿ ಅದು ಹೈಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತ ಕಡೆ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಖಂಡಿತ ಆಗೋದಿಲ್ಲ ನನ್ನ ಪ್ರಕಾರ. ಸೊ ನಿಮ್ಮ ಇಷ್ಟ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು, ಬರೀ ಡಿವಿಡೆಂಡ್ ಮಾತ್ರ ಸಿಗುತ್ತೆ ಚೆನ್ನಾಗಿ. ಸೊ ನಮ್ಮ ಟಾರ್ಗೆಟ್ ಡಿವಿಡೆಂಡ್ ಜೊತೆ ಕ್ಯಾಪಿಟಲ್ ಗೇನ್ ಕೂಡ ಸಿಗ್ಬೇಕು, ಅಟ್ ಲೀಸ್ಟ್ 5 ಇಯರ್ಸ್ ಅಲ್ಲಿ 100%. ಬಟ್ ಇಲ್ಲಿ ಆ ರೀತಿ ರಿಟರ್ನ್ಸ್ ಸಿಗೋದಿಲ್ಲ. ಸೊ ಕಾರಣಕ್ಕಾಗಿ ನಾನಂತೂ ಅವಾಯ್ಡ್ ಮಾಡ್ತೀನಿ. ಬಟ್ ತುಂಬಾ ಜನ ಡಿವಿಡೆಂಡ್ ಗೋಸ್ಕರ ಇನ್ವೆಸ್ಟ್ ಮಾಡೋರು ಇದ್ದಾರೆ. 18 ತಾರೀಕು ಮೀಟಿಂಗ್ ಇದೆ ಇಂಟರಿಮ್ ಡಿವಿಡೆಂಡ್ ಬಗ್ಗೆ, ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ. ಆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ, ಇದನ್ನ ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಗೋಕುಲ್ ಆಗ್ರೋ, ಈ ಕಂಪನಿ ಇಂಡೋನೇಷ್ಯನ್ ಪಾಮ್ ಆಯಿಲ್ ಪ್ರೊಸೆಸಿಂಗ್ ಕಂಪನಿಯಲ್ಲಿ 25% ಸ್ಟೇಕ್ ಅನ್ನ ತಗೊಂಡಿದೆ. ಸೊ ಆ ಕಾರಣಕ್ಕಾಗಿ ಗೋಕುಲ್ ಆಗ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. 1800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಇವತ್ತು 1 ಇಯರ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು 7.78% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಇಲ್ಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಈ ಕಂಪನಿನೂ ಕೂಡ ನೀವು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಬಹುದು ಸೋಲಾರ್ ಇಂಡಸ್ಟ್ರೀಸ್. ಸೋಲಾರ್ ಇಂಡಸ್ಟ್ರೀಸ್ ಶಾರ್ಟ್ ಟರ್ಮ್ ASM ಲಿಸ್ಟ್ ಇಂದ ಆಚೆ ಬಂದಿದೆ. ಸೊ ಇಷ್ಟು ದಿನ ASM ಶಾರ್ಟ್ ಟರ್ಮ್ ASM ಅಲ್ಲಿ ಇತ್ತು, ಈಗ ಅದರಿಂದ ಆಚೆ ಬಂದಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಇದರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ವೊಲಟೈಲ್ ಪರ್ಫಾರ್ಮೆನ್ಸ್ ಇತ್ತು, ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು, ಮೇಲೆ ಚೆನ್ನಾಗಿ ಹೋಗಿತ್ತು, ಅದರ ನಂತರ ಡೌನ್ ಕೂಡ ಆಯಿತು. ಸೊ 1 ಮಂತ್ ಪರ್ಫಾರ್ಮೆನ್ಸ್ ಕೂಡ ಫ್ಲಾಟ್ ಇದೆ ಅಥವಾ 1% ಡೌನ್ ಅಲ್ಲೇ ಇದೆ. 6 ಮಂತ್ ಅಲ್ಲಿ ಚೆನ್ನಾಗಿದೆ, 67%. ಸೊ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಮೇಲೆ ಹೈಯಿಂದ ಎಲ್ಲ ಒಂದ್ ಕಡೆಯಿಂದ ಕೆಳಗಡೆ ಬಂದೇ ಬರ್ತವೆ ಸ್ಟಾಕ್ಗಳು. ಸೊ ಅದೇ ರೀತಿ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು ಈ ಕಂಪನಿ ಕೂಡ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ IRDA, ತುಂಬಾ ಜನ ಪ್ರಶ್ನೆ ಮಾಡ್ತಾನೆ ಇದೀರಿ. ನಿನ್ನೆ ಸಂಜೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ, ಕೆಲವರು ವಿಡಿಯೋನ ಪೂರ್ತಿ ನೋಡಿಲ್ಲ ಅನ್ಕೊಳ್ತೀನಿ ಕಮೆಂಟ್ ಮಾಡಿದ್ರಿ, IRDA ಕವರ್ ಮಾಡಲಿಲ್ಲ ಸರ್ ಅಂತಾನ. ಸೊ ನಿನ್ನೆ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಮೇ ಬಿ ನೀವು ವಿಡಿಯೋನ ಪೂರ್ತಿ ನೋಡಿಲ್ಲ ಅನ್ಕೊಳ್ತೀನಿ. ಪ್ರೈಸ್ ಬ್ಯಾಂಡ್ ಅನ್ನ ರಿವೈಸ್ ಮಾಡಿದ್ರು ನಿನ್ನೆ, 20% ಇಂದ 10% ಕಿಳಿಸಿದ್ರು. ಸೊ ಹಾಗಾಗಿ ನೀನು 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಸರ್, ನಾವು ಈಗ ಬೈ ಮಾಡಬಹುದು, ಇದ್ರ ಟಾರ್ಗೆಟ್ ಎಷ್ಟು, ಅಗೇನ್ ಅಂಡ್ ಅಗೇನ್. ಸೊ ನಾನು ಈಗಾಗಲೇ ಟಾರ್ಗೆಟ್ ಬಗ್ಗೆ ನಿನ್ನೆ ಬೆಳಗ್ಗೆನೆ ಹೇಳಿದ್ದೀನಿ. ಸೊ ಈಗ ಬೈ ಮಾಡೋರ್ಗೂ ಅಷ್ಟೇ ಅದೇ ವಿಡಿಯೋದಲ್ಲಿ ಉತ್ತರನು ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನಿಮ್ಮ ಟಾರ್ಗೆಟ್ 5 ವರ್ಷ 10 ವರ್ಷ ಇದ್ರೆ, ಈ ಕಂಪನಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಆಗಿದ್ರೆ ಖಂಡಿತ ಇನ್ವೆಸ್ಟ್ ಮಾಡಬಹುದು. ಹಾಗೆ ಈಗ ಇನ್ವೆಸ್ಟ್ ಮಾಡಿದ್ಮೇಲೆ ಈಗ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತದೆ, ಕೆಳಗಡೆ ಬರುವಾಗಲೂ ಸರ್ಕ್ಯೂಟ್ಸ್ ಅಲ್ಲೇ ಕೆಳಗಡೆ ಬರುತ್ತೆ, ಅದಂತೂ ಪಕ್ಕ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಸೊ ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡುವಂತ ಧೈರ್ಯ ಹಾಗೂ ಪೇಷನ್ಸ್ ಎರಡು ಇದೆಯಾ, ಸೊ ಖಂಡಿತ ಗೋ ಅಹೆಡ್ ಅಂತಾನೆ ಹೇಳ್ತೀನಿ ಅಂತವ್ರಿಗೆ. ಬಟ್ ಹಾಗಂತ ನಾನು ರೆಕಮೆಂಡ್ ಮಾಡ್ತಿಲ್ಲ, ನಿಮ್ಮ ಅಭಿಪ್ರಾಯನ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇರಬೇಕು. ಸೊ ಹಾಗೂ ಅದಕ್ಕೋಸ್ಕರ ಆ ಕ್ಲಾರಿಟಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಕಂಪನಿ ಬಿಸ್ನೆಸ್ ವೈಸ್ ಪ್ಲಾನ್ ಮಾಡ್ತಿರೋದು ನೋಡಿದ್ರೆ ಅಬ್ವಿಯಸ್ಲಿ ಫ್ಯೂಚರ್ ಇದೆ ಅನ್ನೋ ಲಕ್ಷಣಗಳು ಕಾಣ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿದೆ ನೋಡ್ಬೋದು ಈ ವಿಡಿಯೋದ ಲಿಂಕ್ ಅನ್ನು ನಾನು ಈ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿ, IRDA ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಇದನ್ನು ನೋಡಿದ್ರೆ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ, ನಿಮ್ಮ ಡೌಟ್ಗಳು ಕೂಡ ಕ್ಲಿಯರ್ ಆಗ್ಬೋದು. ಜೊತೆಗೆ ಈ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ನೀವು ಸ್ಟಾಕ್ನ ಬೈ ಮಾಡೋಕೋದ್ರೆ ಸಿಗೋದು ಇಲ್ಲ, ಇಲ್ಲಿ ಟ್ರೇಡ್ ಆಗಿದೆ ನೋಡ್ಬೋದು, ಇಲ್ಲೆಲ್ಲಾದರೂ ಬೈ ಮಾಡುವಾಗ ಸಿಕ್ಬಿಡುತ್ತೆ. ಬಟ್ ಇಲ್ಲಂತೂ ಯಾರು ಸೆಲ್ಲರ್ಸ್ ಇರೋದಿಲ್ಲ, ಸೊ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗುತ್ತೆ. ಸೊ ಹಾಗಾಗಿ ಇಂಥ ಕಡೆ ನೀವು ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋಡೋಣ ಇವತ್ತು ಟ್ರೇಡ್ ಆಗುತ್ತಾ ಅಥವಾ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗುತ್ತಾ ಅಂತ IRDA. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಎಕ್ಸಾ ಕಾಟನ್, ಇನ್ನೆಂತೂ 18% ಡೌನ್ ಆಗಿತ್ತು ಸ್ಟಾಕ್, ಗೊತ್ತಿಲ್ಲ ರೀಸನ್ ಅಂತೂ ಗೊತ್ತಾಗ್ಲಿಲ್ಲ ಯಾಕೆ ಅಂತಾನ. ಹಾಗಾಗಿ ಇವತ್ತು ಕುತೂಹಲ ಇರುತ್ತೆ ಈ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್
ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಅರಿಸಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಆಲ್ಮೋಸ್ಟ್ 9.5% ಹತ್ರ. ಹಾಗಾಗಿ ಇವತ್ತು ಕೂಡ ಕುತೂಹಲ ಇರುತ್ತೆ, ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಜೊತೆಗೆ PFC ಕೂಡ ಸೇಮ್ ಇದು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, 8%ಗಿಂತ ಜಾಸ್ತಿ ರ್ಯಾಲಿ. ಸೊ ಇದು ಕೂಡ ನಿಮ್ಮ ರಡಾರಲ್ಲಿ ಇರಲಿ, ಇದನ್ನು ಕೂಡ ಅಬ್ಸರ್ವ್ ಮಾಡಿ. ಹಾಗೆ ನೆಕ್ಸ್ಟ್ IPOಗಳ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಡಾಮ್ಸ್ ಅಂಡ್ ಇಂಡಿಯಾ ಶೆಲ್ಟರ್ ನಿನ್ನೆನೆ ಓಪನ್ ಆಗಿದೆ, ಇವತ್ತು INOX CVA ಓಪನ್ ಆಗ್ತಾ ಇದೆ. ಈಗಾಗಲೇ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಈ ಮೂರು IPOಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲಿದೆ ನೋಡಬಹುದು. INOX CVA ಜೊತೆಗೆ ಡಾಮ್ಸ್ ಅಂಡ್ ಇಂಡಿಯಾ ಶೆಲ್ಟರ್ IPOದ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹಾಗೆ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿ ನಿಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸೊ ಇವುಗಳ ಮೇಲೆ ಕೂಡ ನಿಮ್ಮ ಕಣ್ಣಿರಲಿ, ಅಪ್ಲೈ ಮಾಡಬೇಕು ಅಂದ್ಕೊಂಡ್ರು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಚೆಕ್ ಮಾಡಿಕೊಂಡು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಬಹುದು. ಈಗ ನೆಕ್ಸ್ಟ್ FIS DIS ಆಕ್ಟಿವಿಟೀಸ್ಗೆ ಬರೋದಾದ್ರೆ FIS ನಿನ್ನೆ 4710 crore ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 958 crore ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ FIS ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿನ್ನೆ. ನೆಕ್ಸ್ಟ್ GIFT NIFTY ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ GIFT NIFTY 20 points ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಮೆರಿಕನ್ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, 500 points ಜಾಸ್ತಿ ರ್ಯಾಲಿ. ನಾಸ್ಡಾಕ್ 200% ಜಾಸ್ತಿ ರ್ಯಾಲಿ, 200 points. ಸೊ ಇದು ಅಷ್ಟೇ, 512 points ಅಲ್ಲ, ಇದು 206 points. ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ, ಬಟ್ GIFT NIFTY ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗಿದೆ. ಬಟ್ ನೋಡೋಣ, ಓಪ್ ಇಟ್ಕೊಳ್ಳೋಣ, ಮೇ ಬಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ. ಯಾಕಂದ್ರೆ ಆ ತರದ ಡಿಸಿಷನ್ಗಳು ಬಂದಿದಾವೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಇಂದ. ಸೊ ಹಾಗಾಗಿ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮುಂದುವರಿಯೋಣ. ಬಟ್ GIFT NIFTY ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಾಣ್ತಾ ಇದೆ. ನೋಡೋಣ, ಅದು 9:30 ಗೊತ್ತಾಗುತ್ತೆ. ಸೊ ಮೇ ಬಿ ನನ್ನ ಅನಿಸಿಕೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರ್ಬೋದು ಅನ್ನೋದು. ಬಟ್ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, ಮಾರ್ಕೆಟ್ ಇದು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಮೂವ್ ಆಗಲ್ಲ, ಅದು ತನ್ನದೇ ಹಾದಿಯಲ್ಲಿ ಹೋಗೋದು. ಸೊ ನೋಡೋಣ, ಓಪ್ ಇಟ್ಕೊಳ್ಳೋಣ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.